ಭಾರತೀಯ ಜನತಾ ಪಾರ್ಟಿಯವರ ಗುಪ್ತ ಕಾರ್ಯಸೂಚಿ ಏನು ಹಿಡನ್ ಅಜೆಂಡಾ ಅಂತ ನಾವು ಹೇಳ್ತೀವಿ. RSSನ ಕಚೇರಿ ನಾಗ್ಪುರ್ನಲ್ಲಿ ಏನಿದೆ, ಸುಮಾರು 52 ವರ್ಷಗಳ ಕಾಲ ರಾಷ್ಟ್ರ ಧ್ವಜವನ್ನು ಆರಿಸದೇ ಇರತಕ್ಕಂಥ ಪಕ್ಷ ಅದು. ಈಗ ಕೆರೆಗೋಡಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪರ್ಮಿಷನ್ನು ರಾಷ್ಟ್ರ ಧ್ವಜ ಆರಿಸ್ಲಿಕ್ಕೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಅಲ್ಲಿ ಭಗವಜ್ಯೋತ ಆರಿಸ್ತಕ್ಕಂಥದ್ದು ಅಲ್ಲಿ ಕೋಮು ಸೌಹಾರ್ದತೆಯನ್ನು ಶಾಂತಿಯನ್ನು ಕೆಡಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಸರ್ಕಾರ ಯಾರೇ ಆಗಲಿ ಶಾಂತಿ ಕೆಡುವ ಪ್ರಯತ್ನ ಮಾಡಿದೆ, ಯಾಕಂದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ. ಅದಕ್ಕೆ ಅನುಷ್ಠಾನಕ್ಕೆ ತರಬೇಕಂದ್ರೆ ಯಾರೇ ಇದ್ರೂ ಸಹ ಸರಿಯಾದ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರಿಗೆ ಓಲೈಕೆನ, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಶಾಂತಿಯನ್ನು ಕೇಳುತ್ತಕ್ಕಂಥದ್ದು ಅದು ಓಲೈಕೆನ. ಆದ್ದರಿಂದ ಇವರು ಬಹುಸಂಖ್ಯಾತರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ, ಅದು ತಪ್ಪದು. ಈಗ ನೋಡಿ, ಜಗದೀಶ್ ಶೆಟ್ಟರು ಯಾವುದೇ ಪಾರ್ಟಿನಲ್ಲಿರಲಿ ಒಬ್ಬ ಸೌಮ್ಯ ಸ್ವಭಾವದ ಡೀಸೆಂಟ್ ಜೆಂಟಲ್ಮನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರನ್ನ ನಾವು ಉಳಿಸ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಅದು ದೌರ್ಭಾಗ್ಯ. ಅವರು ಬಿಟ್ಟು ಹೋಗಿದ್ದಾರೆ, ಅವ್ರು ಒಳ್ಳೇದಾಗಲಿ ಅಂತ ಹೇಳ್ಬೋದು, ವಿನಃ ಬೇರೆ ಇನ್ಯಾರು ಹೋಗ್ತಾರೆ ಅಂಥೇಳಿ ನನ್ನ ಹತ್ರ ಗುಪ್ತಚಾರ ಇಲಾಖೆ ನನ್ನ ಹತ್ರ ಇಲ್ಲ, ಅದರಿಂದ ಹೇಳಲಿಕ್ಕಾಗಲ್ಲ. ಧನ್ಯವಾದ. ಪಾಪ ಆರ್ ಅಶೋಕ್ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ, ಅವ್ರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗೋ ಆಸೆ, ಅದು ಆಸೆ ಈಗ ಬಿಡೋದಿಲ್ಲ. ಅಲ್ಲಿ ಭಾಳಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಅದು ಆಸೆಗೆ ತಿರುಕನ ಕನಸಾಗಿ ಆಗುತ್ತಷ್ಟೆ.